ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಫಾಕ್ಷ ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಅಪ್ಪ ಅಂದರೆ ಕೆಲಸ ಮತ್ತು ಸಮಯ ಇದ್ರ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ ಹಿಂದಿನ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಕೋಡಿಂಗ್ ಡಿಕೋಡಿಂಗ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿದ್ವಿ ಸೊ ನೋಡ್ರಿ ಇವತ್ತು ಕೆಲಸ ಮತ್ತು ಸಮಯ ಇದ್ರ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಸುರೇಶನು ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಮಾಡಬಲ್ಲನು ಹರೀಶನು ಅದೇ ಕೆಲಸವನ್ನು ಹತ್ತು ದಿನಗಳಲ್ಲಿ ಮಾಡಬಲ್ಲುವನು ಮಾಡಬಲ್ಲನು ಒಂದು ವೇಳೆ ಅವರಿಬ್ಬರೂ ಸೇರಿ ಆ ಕೆಲಸವನ್ನು ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲರು ಸೊ ಸುರೇಶ್ ಏನು ಮಾಡ್ತಾನಪ್ಪ ಒಂದು ಕೆಲಸನ ಹದಿನೈದು ದಿನದಲ್ಲಿ ಮುಗಿಸ್ತಾನೆ ಅದೇ ಥರನಾಗಿ ಹರೀಶ್ ಅದೇ ಕೆಲಸನ ಹತ್ತು ದಿನದಲ್ಲಿ ಮಾಡ್ತಾನೆ ಹಾಗಾದರೆ ಅವರಿಬ್ಬರು ಸೇರಿಕೊಂಡು ಆ ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಸುರೇಶ್ ಅಣ್ಣವನು ಎಷ್ಟು ದಿನದಲ್ಲಿ ಮಾಡ್ತಾನೆ ಕೆಲಸನ ಹದಿನೈದು ದಿನದಲ್ಲಿ ಮಾಡ್ತಾನೆ ಅದೇ ತರನಾಗಿ ನೆಕ್ಸ್ಟ್ ಹರೀಶ್ ಅನವನು ಎಷ್ಟು ದಿನದಲ್ಲಿ ಮಾಡ್ತಾನೆ ಹತ್ತು ದಿನದಲ್ಲಿ ಮಾಡ್ತಾನೆ ಸೊ ಇಬ್ಬರು ಕೂಡ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನಮಗೆ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಎರಡರದು ಎಲ್ ಸಿ ಎಮ್ ತೊಗೋತೀವಿ ಹದಿನೈದು ಮತ್ತು ಹತ್ತರದು ಎಲ್ ಸಿ ಎಮ್ ತೊಗೋತೀವಿ ಸೊ ನೋಡಿರಿ ಹದಿನೈದು ಮತ್ತು ಹತ್ತರದ್ದು ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟು ಬರುತ್ತಪ್ಪ ಅಂದರೆ ತರ್ಟಿ ಬರುತ್ತೆ ಫೈವ್ ಇಂಟು ತ್ರೀ ಫ್ಯಾಕ್ಟ್ರೈಸೇಷನ್ ಮಾಡ್ತೀನಿ ಫಿಫ್ಟಿನ ಫೆನ್ನೂ ಕೂಡ ಫ್ಯಾಕ್ಟ್ರೈಸೇಷನ್ ಮಾಡ್ತೀನಿ ಇಲ್ಲಿ ಫೈವ್ ಇದೆ ಫೈವ್ ಇದೆ ಫೈವ್ ಕಮನ್ ಇದೆ ನೆಕ್ಸ್ಟು ಇಂಟು ತ್ರೀ ಇಂಟು ಟು ಸೊ ನೋಡಿರಿ ಐದು ಮೂರಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಸೊ ಟೋಟಲ್ ಎಷ್ಟು ಕೆಲಸ ಇದೆ ಅಂದರೆ ಮೂವತ್ತು ಯೂನಿಟ್ ಕೆಲಸ ಇದೆ ಸೊ ಇಷ್ಟು ಕೆಲಸ ಮಾಡೋಕ್ಕೆ ಸುರೇಶ್ ಹದಿನೈದು ದಿನ ತೊಗೋತಾನೆ ಹಾಗಾದರೆ ಒಂದಿನ ಕೆಲಸ ಮಾಡೋಕೆ ಸುರೇಶ್ ಎಷ್ಟು ಸುರೇಶ್ ಒಂದಿನ ಕೆಲಸ ಮಾಡಿದರೆ ಎಷ್ಟು ಯೂನಿಟ್ ಮಾಡ್ತಾನೆ ಸೊ ನೋಡಿರಿ ಮೂವತ್ತು ಯೂನಿಟ್ ಇದೆ ಸುರೇಶ್ ಹದಿನೈದು ದಿನದಲ್ಲಿ ಮಾಡ್ತಾನೆ ಅಂದ್ರೆ ಒಂದಿನಕ್ಕೆ ಅವನು ಎಷ್ಟು ಯೂನಿಟ್ ಕೆಲಸ ಮಾಡ್ತಾನಪ್ಪ ಹದಿನೈದು ಒಂದ್ಲಿ ಹದಿನೈದು ಎರಡಲಿ ಸೊ ಒಂದು ದಿನಕ್ಕೆ ಅವನು ಎರಡು ಯೂನಿಟ್ನ ಮಾಡ್ತಾನೆ ಅದೇ ಥರನಾಗಿ ಹರೀಶ್ ಅನ್ನ ಒಂದು ಒಂದಿನಕ್ಕೆ ಎಷ್ಟು ಮಾಡ್ತಾನೆ ನೋಡಿರಿ ಟೋಟಲ್ ಮೂವತ್ತು ಯೂನಿಟ್ಸ್ ಇದೆ ಡಿವೈಡೆಡ್ ಬೈ ಟೆನ್ ಮಾಡಿರಿ ಹತ್ತೊಂದಲಿ ಹತ್ಮೂರಲೆ ಸೊ ಒಂದಿನಕ್ಕೆ ಮೂರು ಯೂನಿಟ್ ಕೆಲಸನ ಮಾಡ್ತಾನೆ ಸೊ ಸುರೇಶ್ ಅನ್ನೋನು ಒಂದು ದಿನಕ್ಕೆ ಎರಡು ಯೂನಿಟ್ ಮಾಡ್ತಾನೆ ಹರೀಶ್ ಅನ್ನೋನು ಮೂರು ಯೂನಿಟ್ ಮಾಡ್ತಾನೆ ಸೊ ಆಗಿ ಸುರೇಶು ಮತ್ತು ಹರೀಶ್ ಸೇರಿ ನೋಡಿರಿ ಸುರೇಶು ಮತ್ತು ಹರೀಶ್ ಸೇರಿ ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಟೂ ಪ್ಲಸ್ ತ್ರೀ ಫೈವ್ ಯೂನಿಟ್ಸ್ನ ಮಾಡ್ತಾರೆ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಫೈವ್ ಯೂನಿಟ್ಸ್ ಮಾಡ್ತಾರೆ ಸೊ ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯೂನಿಟ್ಸ್ ಇದೆ ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯುನಿಟ್ಸ್ ಇದೆ ಸೊ ಇಬ್ಬರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಇಬ್ಬರು ಕೊಡಿ ಫೈ ಯುನಿಟ್ಸ್ ಮಾಡ್ತಾರೆ ಸೊ ತರ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿರಿ ಐದೊಂದ್ಲೇ ಐದು ಆರ್ಲೆ ಸೊ ಒಟ್ಟು ಕೆಲಸ ಮಾಡಬೇಕಾಗಿ ದಿನ ಎಷ್ಟಪ್ಪ ಅಂದರೆ ಇಬ್ಬರು ಕೊಡಿ ಆರು ದಿನ ಕೆಲಸ ಮಾಡಿದರೆ ಆ ಕೆಲಸನವರು ಮುಗಿಸ್ತಾರೆ ಸೊ ಟೋಟಲ್ ಎಷ್ಟಾಗುತ್ತಪ್ಪ ಸಿಕ್ಸ್ಟ್ ಡೇಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಮಾಡುತ್ತಾನೆ ಎ ಒಂದು ಕೆಲಸವನ್ನು ಹದಿನೈದು ದಿನದಲ್ಲಿ ಮಾಡ್ತಾನೆ ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನು ಆರು ದಿನಗಳಲ್ಲಿ ಮಾಡಬಲ್ಲರು ಬಿ ಒಬ್ಬರೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೇಮ್ ನೋಡಿರಿ ಎ ಒಂದು ಕೆಲಸ ನೆಕ್ಸ್ಟ್ ದಿನದಲ್ಲಿ ಮಾಡ್ತಾನಪ್ಪ ಹದಿನೈದು ದಿನದೊಳಗೆ ಮಾಡ್ತಾನೆ ಅದೇ ಥರನಾಗೆ ಎ ಪ್ಲಸ್ ಬಿ ಇಬ್ಬರೂ ಸೇರಿಕೊಂಡು ಆ ಕೆಲಸ ನೆಕ್ಸ್ಟ್ ದಿನದಲ್ಲಿ ಮಾಡ್ತಾರೆ ಆರು ದಿನದಲ್ಲಿ ಮಾಡ್ತಾರೆ ಸೊ ನಮಗೆ ಬಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಬೇಕು ಸೊ ನೋಡಿರಿ ಅಗೇನ್ ನಮಗೆ ಕೆಲಸ ಗೊತ್ತಿಲ್ಲ ಎಷ್ಟು ಕೆಲಸ ಇದೆ ಅಂತೇಳಿ ಹಾಗಾಗಿ ಏನು ಮಾಡ್ತೀವಿ ಎಲ್ ಸಿ ಎಮ್ ತೊಗೋತೀವಿ ಸೊ ನೋಡಿರಿ ಫಿಫ್ಟೀನು ಮತ್ತು ಸಿಕ್ಸ್ತು ಎಲ್ ಸಿ ಎಮ್ ತೆಗೀರಿ ನಾನು ಫಿಫ್ಟೀನ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಫೈವ್ ಇಂಟು ತ್ರೀ ಆಗುತ್ತೆ ತ್ರೀ ಸಿಕ್ಸ್ನ ಮಾಡಿದಾಗ ತ್ರೀ ಇಂಟು ಟೂ ಆಗುತ್ತೆ ತ್ರೀ ಕಾಮನ್ ಇದೆ ಉಳ್ದಿದ್ದ ಐಟಮ್ಸ್ ಏನಪ್ಪ ರಿಮೈನಿಂಗ್ ನಂಬರ್ಸ್ ಏನು ಫೈವ್ ಮತ್ತು ಟು ತ್ರೀ ಇಂಟು ಫೈವ್ ಇಂಟು ಟೂ ಇಲ್ಲೇ ಹದಿನೈದು ಹದಿನೈದರಲ್ಲೇ ಮೂವತ್ತು ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯೂನಿಟ್ಸ್ ಇದೆ ಸೊ ನೋಡಿರಿ ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯೂನಿಟ್ಸ್ ಇದೆ ಎ ಅನ್ನೋ ವ್ಯಕ್ತಿ ಆ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತೊಗೋತಾನೆ ಹದಿನೈದು ದಿನ ತೊಗೋತಾನೆ ಹಾಗಾದರೆ ಎ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಎಂಟು ಮಾಡ್ತಾನಪ್ಪ ತರ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿರಿ ಹದಿನೈದು ಒಂದ್ಲೇ ಹದಿನೈದು ಎರಡಲೆ ಸೊ ಒಂದು ದಿನಕ್ಕೆ ಅವ್ನು ಎಷ್ಟು ಯೂನಿಟ್ ಮಾಡ್ತಾನೆ ಅಂದರೆ ಎರಡು ಯೂನಿಟ್ಸ್ ಮಾಡ್ತಾನೆ ಅದೇ ಥರನಾಗೆ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಅಂತ ಕಂಡುಹಿಡಿಯಬೇಕು ಸೊ ಅವರಿಬ್ಬರು ಕೊಡಿ ಆರು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಹಾಗಾದರೆ ತರ್ಟಿ ಯೂನಿಟ್ಸ್ ಮಾಡೋಕ್ಕೆ ಹಾಗಾದರೆ ಅವರು ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಅಂದರೆ ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯೂನಿಟ್ಸ್ ಇದೆ ಡಿವೈಡೆಡ್ ಬೈ ಸಿಕ್ಸ್ ಡೇಸ್ ಮಾಡಿರಿ ಆರು ಒಂದ್ಲೇ ಆರು ಐದಲೇ ಒಂದು ದಿನಕ್ಕೆ ಅವ್ರು ಎಷ್ಟು ಮಾಡ್ತಾರಪ್ಪ ಅಂದರೆ ಫೈವ್ ಯೂನಿಟ್ಸ್ನೂ ಮಾಡ್ತಾರೆ ಸೊ ನೋಡಿರಿ ಎ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎರಡು ಯೂನಿಟ್ ಮಾಡ್ತಾನೆ ಎ ಪ್ಲಸ್ ಬಿ ಸೇರ್ಕೊಂಡ್ಬಿಟ್ಟು ಒಂದಿನಕ್ಕೆ ಐದು ಯೂನಿಟ್ ಮಾಡ್ತಾರೆ ಹಾಗಾದರೆ ಬಿ ಅನ್ನೋ ವ್ಯಕ್ತಿ ಎಷ್ಟು ಮಾಡ್ತಾನಪ್ಪ ಫೈ ಯೂನಿಟ್ಸಲ್ಲಿ ನೀವು ಎರಡು ಯೂನಿಟ್ನ ಕಳೆದ್ರೆ ಮೂರು ಯೂನಿಟ್ ಮಾಡ್ತಾನೆ ಸೊ ಬಿ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ ಮೂರು ಯೂನಿಟ್ ಕೆಲಸ ಮಾಡ್ತಾನೆ ಸೊ ಟೋಟಲ್ ಕೆಲಸ ಎಷ್ಟಿದೆ ತರ್ಟಿ ಯೂನಿಟ್ಸ್ ಇದೆ ಟೋಟಲ್ ಕೆಲಸ ತರ್ಟಿ ಯೂನಿಟ್ಸ್ ಇದೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾರಪ್ಪ ತ್ರೀ ಯೂನಿಟ್ಸ್ ಮಾಡ್ತಾರೆ ಮೂರು ಒಂದಲೇ ಮೂರು ಹತ್ತಲೆ ಸೊ ಟೋಟಲ್ ಡೇಸ್ ಎಷ್ಟಾಗುತ್ತಪ್ಪ ಟೆನ್ ಡೇಸ್ ಆಗುತ್ತೆ ಸೊ ಅವರಿಬ್ರು ಕೂಡ್ಕೊಂಡು ಎಷ್ಟು ದಿನ ಟೈಮ್ ತಗೋತಾರೆ ಹತ್ತು ದಿನ ಟೈಮ್ ತಗೋತಾರೆ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಟು ಆಗುತ್ತೆ ಸೊ ನಾವು ಫಸ್ಟ್ ಕ್ವಶನಲ್ಲಿ ಏನು ಮಾಡಿದ್ವಿ ಅಂದರೆ ರಿವರ್ಸ್ ಮಾಡಿದ್ವಿ ಸೆಕೆಂಡ್ ಕ್ವಶನಲ್ಲಿ ಅದು ರಿವರ್ಸ್ ಮಾಡಿದ್ವಿ ಅಂದರೆ ಫಸ್ಟ್ ಕ್ವಶನಲ್ಲಿ ಎ ಮತ್ತು ಬಿ ಗೊತ್ತಿತ್ತು ಸೊ ಆಮೇಲೆ ನಾವೇನು ಮಾಡಿದ್ವಿ ಎ ಪ್ಲಸ್ ಬಿ ಕಂಡಿಡಿದ್ವಿ ಸೆಕೆಂಡ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಎ ಕೊಟ್ಟು ಎ ಪ್ಲಸ್ ಬಿ ಕೊಟ್ಟು ಬಿ ಕಂಡಿಟ್ಟೆ ಕೇಳಿದ್ದಾರೆ ಹಾಗಾಗಿ ರಿವರ್ಸ್ ಮೆಥಡನ್ನ ಯೂಸ್ ಮಾಡಿದ್ವಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ರಾಮನು ಬಿರು ಒಂದನ್ನು ತಯಾರಿಸಲು ಆರು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅವನ ಸಹಾಯಕರ ಜೊತೆಗಿದ್ದರೆ ನಾಲ್ಕು ದಿನಗಳಲ್ಲಿ ಬೀರು ತಯಾರಾಗುತ್ತದೆ ಸಹಾಯಕನೊಬ್ಬನೇ ಬೀರು ಎಷ್ಟು ದಿನಗಳಲ್ಲಿ ತಯಾರಿಸಬಲ್ಲ ಸೊ ನೋಡ್ರಿ ರಾಮಣ್ಣನು ಒಂದು ಬೀರೂನ ಎಷ್ಟು ದಿನದಲ್ಲಿ ತಯಾರಿಸ್ತಾನಪ್ಪ ಆರು ದಿನದಲ್ಲಿ ತಯಾರಿಸ್ತಾನೆ ಅದು ಯಾವಾಗ ಒಬ್ಬನೇ ಇದ್ದಾಗ ಅದೇ ರಾಮ ಪ್ಲಸ್ ಸಹಾಯಕ ಇದ್ದರೆ ಆ ಬೀರೂನ ಎಷ್ಟು ತಯಾರಿಸ್ತಾರೆ ಅವರು ನಾಲ್ಕು ದಿನದಲ್ಲಿ ತಯಾರಿಸ್ತಾರೆ ಹಾಗಾದರೆ ಸಹಾಯಕ ಒಬ್ಬನೇ ಆ ಬಿರುನ ಎಷ್ಟು ದಿನದಲ್ಲಿ ತಯಾರಿಸ್ತಾನೆ ಅಂತ ಕೇಳಿದರೆ ಅಗೇನ್ ನೋಡಿರಿ ನಮಗೆ ಆ ಬಿರು ತೆಗೆದುಕೊಳ್ಳೋಕ್ಕೆ ಎಷ್ಟು ಟೈಮ್ ಇದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತೀವಿ ಮತ್ತು ಎಲ್ ಸಿ ಎಮ್ ತಗೋತೀವಿ ಇಲ್ಲಿ ನೋಡ್ರಿ ಆರು ಮತ್ತು ನಾಲ್ಕರದ್ದು ಎಲ್ ಸಿ ಎಮ್ ತೆಗೆದ್ರೆ ಆರನ್ನ ಫ್ಯಾಕ್ಟ್ರೈಸೇಷನ್ ಮಾಡಿದರೆ ಏನಾಗುತ್ತಪ್ಪ ತ್ರೀ ಇಂಟು ಟೂ ಆಗುತ್ತೆ ಅದೇ ಥರನ ಇಟ್ ಫೋರ್ನ ಫ್ಯಾಕ್ಟ್ರೈಸೇಷನ್ ಮಾಡಿದರೆ ಟೂ ಇಂಟು ಟೂ ಆಗುತ್ತೆ ಇಲ್ಲಿ ಟು ಈ ಟು ಕಾಮನ್ ಇದೆ ಟೂ ಕಾಮನ್ ತೊಗೊಂಡೆ ಟೂ ಇಂಟು ತ್ರೀ ಇಂಟು ಟೂ ಆಗುತ್ತೆ ಸೊ ಟೋಟಲ್ ಎಷ್ಟು ಯೂನಿಟ್ಸ್ ಆಗುತ್ತೆ ಟ್ವೆಲ್ ಯುನಿಟ್ಸ್ ಆಗುತ್ತೆ ಮೂರಡಲೆ ಆರು ಆರಡೇ ಹನ್ನೆರಡು ಸೊ ಟೋಟಲ್ ಎಷ್ಟು ನೀಟ್ಸ್ ಇದೆಯಪ್ಪ ಟ್ವೆಲ್ ಯುನಿಟ್ಸ್ ಕೆಲಸ ಇದೆ ಸೊ ರಾಮು ಅಣ್ಣವನು ಎಷ್ಟು ದಿನ ತೊಗೋತಾನೆ ಆರು ದಿನ ತೊಗೋತಾನೆ ಹಾಗಾದರೆ ರಾಮು ಒಂದು ದಿನಕ್ಕೆ ಎಷ್ಟು ಯುನಿಟ್ಸ್ ಕೆಲಸ ಮಾಡ್ತಾನೆ ಟ್ವೆಲ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ಆರೊಂದ್ಲೆ ಆರೆರಡಲೇ ಎರಡು ಯುನಿಟ್ನ ಮಾಡ್ತಾನೆ ಅದೇ ಥರನಾಗಿ ರಾಮು ಪ್ಲಸ್ ಸಹಾಯಕ ಅವರು ಒಂದಿನದಲ್ಲಿ ಎಷ್ಟು ನೀಟ್ಸ್ ಕೆಲಸ ಮಾಡ್ತಾರಪ್ಪ ಟ್ವೆಲ್ವ್ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಸೊ ಅವರಿಬ್ಬರು ಕೂಡ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಮೂರು ಯೂನಿಟ್ಸ್ ಮಾಡ್ತಾರೆ ಸೊ ನೋಡಿರಿ ರಾಮು ಹಣನು ಒಂದು ದಿನಕ್ಕೆ ಎರಡು ಯೂನಿಟ್ಸ್ ಮಾಡ್ತಾನೆ ರಾಮು ಮತ್ತು ಸಹಾಯಕ ಸೇರಿ ಮೂರು ಯುನಿಟ್ಸ್ ಮಾಡ್ತಾನೆ ಹಾಗಾದರೆ ಸಹಾಯಕ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಕೇವಲ ಒಂದು ಯೂನಿಟ್ನ ಮಾಡ್ತಾರೆ ಕೇವಲ ಒಂದು ಯೂನಿಟ್ ಮಾಡ್ತಾರೆ ಸೊ ಟೋಟಲ್ ಎಷ್ಟಿದೆ ಟ್ವೆಲ್ವ್ ಯೂನಿಟ್ಸ್ ಇದೆ ಅವ್ನು ಒಂದು ದಿನಕ್ಕೆ ಒಂದೇ ಯೂನಿಟ್ ಮಾಡೋದ್ರಿಂದ ಎಷ್ಟು ದಿನ ಟೈಮ್ ನೋಡು ಹನ್ನೆರಡು ದಿನ ಟೈಮ್ ತೊಗೋತಾನೆ ಸೊ ಹಾಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಟ್ವೆಲ್ ಡೇಸ್ ಆಗುತ್ತೆ ಸೊ ನೋಡಿರಿ ಕ್ವೆಶನನ್ನು ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅನಲೈಸ್ ಮಾಡಿದಾಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಸೊ ಈ ಮೆಥಡ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಬೇರೆ ಮೆಥಡ್ ಮಾಡಿದ್ರೂ ಬರುತ್ತೆ ಬಟ್ ಇದು ಒಂಥರ ಈಸಿಯಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ಮತ್ತು ಬಿ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮಾಡ್ತಾರೆ ಬಿ ಮತ್ತು ಸಿ ಅದೇ ಕೆಲಸವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಮಾಡ್ತಾರೆ ಎ ಮತ್ತು ಸಿ ಅದೇ ಕೆಲಸವನ್ನು ಮೂವತ್ತಾರು ದಿನಗಳಲ್ಲಿ ಮಾಡ್ತಾರೆ ಎ ಬಿ ಸಿ ಸಿ ಆಗಬೇಕಿತ್ತು ಇದು ಎ ಬಿ ಸಿ ಮೂವರು ಒಟ್ಟಿಗೆ ದುಡಿದರೆ ಕೆಲಸವನ್ನು ಮುಗಿದು ಮುಗಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ಸೊ ನೋಡ್ರಿ ಎ ಮತ್ತು ಬಿ ಸೇರಿಕೊಂಡು ಒಂದು ಕೆಲಸ ನೆಕ್ಸ್ಟ್ ದಿನದಲ್ಲಿ ಮಾಡ್ತಾರಪ್ಪ ಹದಿನೆಂಟು ದಿನದಲ್ಲಿ ಮಾಡ್ತಾರೆ ಬಿ ಮತ್ತು ಸಿ ಸೇರಿಕೊಂಡು ಎಷ್ಟು ದಿನದಲ್ಲಿ ಮಾಡ್ತಾರೆ ಇಪ್ಪತ್ನಾಲ್ಕು ದಿನದಲ್ಲಿ ಮಾಡ್ತಾರೆ ಎ ಮತ್ತು ಸಿ ಸೇರಿಕೊಂಡು ಮೂವತ್ತಾರು ದಿನದಲ್ಲಿ ಮಾಡ್ತಾರೆ ಹಾಗಾದರೆ ಎ ಬಿ ಸಿ ಸೇರಿ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿ ಫಸ್ಟ್ ಎ ಪ್ಲಸ್ ಬಿ ಎಷ್ಟು ದಿನ ತೊಗೋತಾರೆ ಹದಿನೆಂಟು ದಿನ ತೊಗೋತಾರೆ ಅದೇ ಥರನಾಗಿ ನೆಕ್ಸ್ಟ್ ಬಿ ಪ್ಲಸ್ ಸಿ ಎಷ್ಟು ದಿನ ತೆಗೆದುಕೊಳ್ತಾರೆ ಇಪ್ಪತ್ನಾಲ್ಕು ದಿನ ತೆಗೆದುಕೊಳ್ತಾರೆ ನೆಕ್ಸ್ಟ್ ಅದೇ ಥರನಾಗಿ ಎ ಸಿ ಅದೇ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾರೆ ಮೂವತ್ತಾರು ದಿನ ತೆಗೆದುಕೊಳ್ತಾರೆ ಸೊ ನಮಗೆ ನೋಡಿರಿ ಹಾಗಾದರೆ ಎ ಪ್ಲಸ್ ಬಿ ಸಿ ಆ ಕೆಲಸ ಮುಗಿಸೋಕೆ ಎಷ್ಟು ದಿನ ತೆಗೆದುಕೊಳ್ತಾರೆ ಅಂತ ಕೇಳಿದ್ದಾರೆ ಸೊ ನಮಗೆ ಫಸ್ಟ್ ಆಫ್ ಆಲ್ ಎಷ್ಟು ಯೂನಿಟ್ಸ್ ಇದೆ ಅಂತ ಗೊತ್ತಿಲ್ಲ ಆಮೇಲೆ ಪ್ರತಿಯೊಬ್ಬರು ಎಷ್ಟು ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಏನು ಮಾಡೋಣ ಎಲ್ ಸಿ ಎಮ್ ತೊಗೊಳ್ಳೋಣ ಯಾವ್ದ್ರದ್ದು ಏಯ್ಟೀನ್ ಟ್ವೆಂಟಿ ಫೋರ್ ಮತ್ತು ತರ್ಟಿ ಸಿಕ್ಸ್ ಅವಾಗ ನಮಗೆ ಏನಾಗುತ್ತಪ್ಪ ಅಂದರೆ ಎಷ್ಟು ಯೂನಿಟ್ ಕೆಲಸ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಪ್ರತಿದಿನ ಒಬ್ಬೊಬ್ರು ಎಷ್ಟು ಯೂನಿಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆಮೇಲೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಒಂದಿನ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ಹದಿನೆಂಟು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರು ಫ್ಯಾಕ್ಟ್ರೈಸೇಷನ್ ಮಾಡಿರಿ ಹದಿನೆಂಟನ್ನ ಆರು ಮೂರಲೆ ಹದಿನೆಂಟು ಆರು ನಾಲ್ಕಲೇ ಹದಿನೆಂಟು ಆರು ಆರಲೆ ಮೂವತ್ತಾರು ಸೊ ಸಿಕ್ಸ್ ಕಾಮನ್ ಇದೆ ಸಿಕ್ಸ್ ತೊಗೊಂಡೆ ನೆಕ್ಸ್ಟ್ ನೋಡಿರಿ ಇಲ್ಲಿ ತ್ರೀ ಇದೆ ಇಲ್ಲಿ ಟೂ ಇಂಟು ಟು ಇಲ್ಲಿ ತ್ರೀ ಇಂಟು ಟೂ ಆಗುತ್ತೆ ಅಗೇನ್ ತ್ರೀ ಕಾಮನ್ ಇದೆ ತ್ರೀ ತೊಗೊಂಡೆ ನೆಕ್ಸ್ಟು ಟೂ ಕಾಮನ್ ಇದೆ ಟೂ ತೊಗೊಂಡೆ ಇನ್ನು ಉಳಿದಿದ್ದು ಟೂ ಸೊ ಟೋಟಲ್ ಎಷ್ಟು ಕೆಲಸ ಆಗುತ್ತೆ ನೋಡ್ರಿ ಆರು ಮೂರಲೆ ಹದಿನೆಂಟು ಹದಿನೆಂಟೆರಡೇ ಮೂವತ್ತಾರು ಮೂವತ್ತಾರೆರಡಲೇ ಎಪ್ಪತ್ತೆರಡು ಸೊ ಟೋಟಲ್ ಕೆಲಸ ಎಷ್ಟಿದೆಯಪ್ಪ ಅಂದರೆ ಎಪ್ಪತ್ತೆರಡು ಯೂನಿಟ್ ಇದೆ ಸೊ ಟೋಟಲ್ ಎಷ್ಟು ಕೆಲಸ ಇದೆ ಅಂದರೆ ಸೆವೆಂಟಿ ಟೂ ಯೂನಿಟ್ಸ್ ಇದೆ ಸೊ ಹಾಗಾದರೆ ಏನೋ ವ್ಯಕ್ತಿ ಎ ಬಸ್ ಎ ಪ್ಲಸ್ ಬಿ ಒಂದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಪ್ಪ ಸೆವೆಂಟಿ ಟು ಡಿವೈಡೆಡ್ ಬೈ ಏಯ್ಟೀನ್ ಮಾಡಿರಿ ಹದಿನೆಂಟು ಒಂದಲೇ ಹದಿನೆಂಟು ನಾಲ್ಕಲೆ ಸೊ ಒಂದಿನಕ್ಕೆ ಇವ್ರು ನಾಲ್ಕು ಯೂನಿಟ್ ಮಾಡ್ತಾರೆ ಅದೇ ಥರನಾಗ ಬಿ ಪ್ಲಸ್ ಸಿ ಎಷ್ಟು ಮಾಡ್ತಾರೆ ಸೊ ಟೋಟಲ್ಲು ನೋಡಿರಿ ಇನ್ನೊಂದು ಸಾರಿ ಬರಿತೀನಿ ಎ ಪ್ಲಸ್ ಬಿ ಏಯ್ಟೀನ್ ಡೇಸ್ ತೊಗೋತಾರೆ ಬಿ ಪ್ಲಸ್ ಸಿ ಟ್ವೆಂಟಿ ಫೋರ್ ಡೇಸ್ ತೊಗೋತಾರೆ ಸಿ ಪ್ಲಸ್ ಸಿ ಅಥವಾ ಎ ಪ್ಲಸ್ ಸಿ ತರ್ಟಿ ಸಿಕ್ಸ್ ಡೇ ತೊಗೋತಾರೆ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡು ಹಿಡಿಬೇಕು ನೀವೀಗ ಸೊ ನೋಡಿರಿ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಸವೆಂಟಿ ಟೂ ಯೂನಿಟ್ಸ್ ಇದೆ ಸೊ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ತೊಗೋತಾರೆ ಸೆವೆಂಟಿ ಟು ಡಿವೈಡೆಡ್ ಬೈ ಏಯ್ಟೀನ್ ಮಾಡಿದ್ರೆ ಹದಿನೆಂಟು ಹದಿನೆಂಟೊಂದಲೇ ಹದಿನೆಂಟು ನಾಲ್ಕಲೇ ನಾಲ್ಕು ಯೂನಿಟ್ಸ್ ತೊಗೋತಾರೆ ಒಂದು ದಿನಕ್ಕೆ ನಾಲ್ಕು ಯೂನಿಟ್ಸ್ ಮಾಡ್ತಾರೆ ಅದೇ ಥರನಾಗಿ ಬಿ ಪ್ಲಸ್ ಸಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಸೆವೆಂಟಿ ಟು ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಮಾಡಿರಿ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಮೂರಲೇ ತ್ರೀ ಯೂನಿಟ್ಸ್ ಮಾಡ್ತಾರೆ ನೆಕ್ಸ್ಟು ಅದೇ ಥರನಾಗೆ ಎ ಪ್ಲಸ್ಸಿ ಎಷ್ಟು ಮಾಡ್ತಾರೆ ಸೆವೆಂಟಿ ಟು ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಮೂವತ್ತಾರು ಒಂದಲೆ ಮೂವತ್ತಾರು ಎರಡಲೆ ಒಂದು ದಿನಕ್ಕೆ ಎರಡು ಯೂನಿಟ್ ಮಾಡ್ತಾರೆ ಸೊ ನೋಡಿರಿ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ನಾಲ್ಕು ಯೂನಿಟ್ ಮಾಡ್ತಾರೆ ಬಿ ಪ್ಲಸ್ ಪ್ಲಸ್ಸಿ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಮೂರು ಯೂನಿಟ್ ಮಾಡ್ತಾರೆ ಅದೇ ಥರನಾಗಿ ಸಿ ಪ್ಲಸ್ಸೇ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ ಎರಡು ಯೂನಿಟ್ ಮಾಡ್ತಾರೆ ಸೊ ಮೂರೂ ಕುಡಿಸೋಣ ಮೂರೂ ಕುಡಿಸ್ದಾಗ ಏನಾಗುತ್ತೆ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಎ ಈಸ್ ಈಕ್ವಲ್ ಟು ಎಷ್ಟು ಯುನಿಟ್ಸ್ ಆಗುತ್ತಪ್ಪ ಫೋರ್ ಪ್ಲಸ್ ತ್ರೀ ಪ್ಲಸ್ ಟೂ ಸೊ ನೋಡ್ರಿ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಇಲ್ಲೂ ಸಿ ಇದೆ ಇಲ್ಲೂ ಸಿ ಇದೆ ಹಾಗಾದರೆ ಏನಾಗುತ್ತಿದ್ದು ಟೂ ಎ ಪ್ಲಸ್ ಟೂ ಬಿ ಪ್ಲಸ್ ಟು ಸಿ ಈಕ್ವಲ್ ಟು ಎಷ್ಟಾಯಿತು ನೈನ್ ಯುನಿಟ್ಸ್ ಆಯಿತು ಸೊ ನೋಡಿರಿ ಟು ಎ ಪ್ಲಸ್ ಟು ಬಿ ಪ್ಲಸ್ ಟು ಸಿ ಈಕ್ವಲ್ ಟು ನೈನ್ ಯೂನಿಟ್ಸ್ ಆಯಿತು ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಆದಾಗ ಏನಾಗುತ್ತೆ ಸೊ ಇಲ್ಲಿ ಟೂ ಕಾಮನ್ ತೆಗೆದ್ರೆ ಏನಾಗುತ್ತಪ್ಪ ಟೂ ಕಾಮನ್ ತೆಗೆದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ನೈನ್ ಯೂನಿಟ್ಸ್ ಆಯಿತು ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟಾಗುತ್ತಪ್ಪ ನೈನ್ ಬೈ ಟೂ ಆಗುತ್ತೆ ಸೊ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಜನ ಕೊಡಿ ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನೈನ್ ಬೈ ಟೂ ಯೂನಿಟ್ಸ್ ಮಾಡ್ತಾರೆ ಸೊ ಟೋಟಲ್ ಕೆಲಸ ಎಷ್ಟಿದೆ ಸೆವೆಂಟಿ ಟೂ ಯೂನಿಟ್ಸ್ ಇದೆ ಒಂದು ದಿನಕ್ಕೆ ಅವ್ರು ಎಷ್ಟು ಮಾಡ್ತಾರಪ್ಪ ನೈನ್ ಡಿವೈಡೆಡ್ ಬೈ ಟೂ ಮಾಡ್ತಾರೆ ಸೊ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಷನ್ ಆಗುತ್ತೆ ಸೆವೆಂಟಿ ಟೂ ಇಂಟು ಟೂ ಡಿವೈಡೆಡ್ ಬೈ ನೈನ್ ಒಂಬತ್ತೊಂದಲೇ ಒಂಬತ್ತೆಂಟ್ಲೇ ಎಂಟೆರಡಲೇ ಹದಿನಾರು ಸೊ ಟೋಟಲ್ ಮೂರು ಜನ ಕೊಡಿ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ಅಂದರೆ ಸಿಕ್ಸ್ಟೀನ್ ಡೇಸಲ್ಲಿ ಮುಗಿಸ್ತಾರೆ ಸೊ ಇದು ಒಂದು ವೇ ಇನ್ನೊಂದು ವೇ ಅಂದರೆ ಆಪ್ಷನ್ ಎಲಿಮಿನೇಷನ್ ಸೊ ನೋಡಿರಿ ಎ ಪ್ಲಸ್ ಬಿ ಒಬ್ಬರೇ ಕೂಡಿ ಹದಿನೆಂಟು ದಿನದಲ್ಲಿ ಮಾಡ್ತಾರೆ ಅಂದರೆ ಎ ಬಿ ಸಿ ಮೂರು ಜನ ಕುಡಿದ್ರೆ ಹದಿನೆಂಟು ದಿನಕ್ಕಿಂತ ಕಡಿಮೆ ಮಾಡ್ತಾರೆ ಅಂತ ಕಡಿಮೆ ಸಮಯದಲ್ಲಿ ಮಾಡ್ತಾರೆ ಅಂತ ಹಾಗಾದರೆ ಹದಿನೆಂಟು ಆನ್ಸರ್ ಆಗೋಲ್ಲ ಇಪ್ಪತ್ತು ಆನ್ಸರ್ ಆಗಲ್ಲ ಸೊ ನಿಮ್ಗಿರೋದು ಇವೆರಡೇ ಮೆಥಡು ಇವೆರಡೇ ಆನ್ಸರು ಇದನ್ನೇ ಎರಡರಲ್ಲಿ ನೀವು ಒಂದು ಎಲಿಮಿನೇಷನ್ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ರವರು ಒಂದು ಕೆಲಸವನ್ನು ಏಳು ದಿನಗಳಲ್ಲಿ ಮಾಡುತ್ತಾರೆ ಬಿ ರವರು ಅದೇ ಕೆಲಸವನ್ನು ಹದಿನಾಲ್ಕು ದಿನಗಳಲ್ಲಿ ಮಾಡುತ್ತಾರೆ ಸಿ ರವರು ಅದೇ ಕೆಲಸವನ್ನು ಇಪ್ಪತ್ತೆಂಟು ದಿನಗಳಲ್ಲಿ ಮಾಡುತ್ತಾರೆ ಮೂವರು ಒಟ್ಟಿಗೆ ದುಡಿದರೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಸೆವೆನ್ ಡೇಸಲ್ಲಿ ಏಳು ದಿನಗಳಲ್ಲಿ ಮಾಡ್ತಾನೆ ಅದೇ ಥರನಾಗ ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಹದಿನಾಲ್ಕು ದಿನದಲ್ಲಿ ಮಾಡ್ತಾನೆ ನೆಕ್ಸ್ಟ್ ಸಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನೆ ಇಪ್ಪತ್ತೆಂಟು ದಿನದಲ್ಲಿ ಮಾಡ್ತಾನೆ ಸೊ ಹಾಗಾದರೆ ಎ ಬಿ ಸಿ ಒಟ್ಟಿಗೆ ದುಡಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಬಿ ಸಿ ಒಟ್ಟಿಗೆ ದುಡಿದ್ರೆ ಎಷ್ಟು ದಿನ ಟೈಮ್ ತೊಗೋತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಅಗೇನ್ ನಮಗೇನಂದರೆ ಎಲ್ ಸಿ ಎಮ್ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ನೋಡಿರಿ ಟ್ವೆಂಟಿ ಏಯ್ಟು ಫೋರ್ಟೀನಿಂದಲೂ ಡಿವೈಡ್ ಆಗುತ್ತೆ ಟ್ವೆಂಟಿ ಏಯ್ಟು ಸೆವೆನ್ ಸೆವೆನ್ನಿಂದಲೂ ಡಿವೈಡ್ ಆಗುತ್ತೆ ಹಾಗಾಗಿ ಇಲ್ಲಿ ಸೆವೆನ್ ಫೋರ್ಟೀನ್ ಟ್ವೆಂಟಿ ಏಯ್ಟ್ದು ಏನು ಎಲ್ ಸಿ ಎಮ್ ಆಗುತ್ತಪ್ಪ ಅಂದರೆ ಟ್ವೆಂಟಿ ಏಯ್ಟೇ ಆಗುತ್ತೆ ಯಾಕಂದರೆ ಇದೇ ಲಾರ್ಜೆಸ್ಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಲಾರ್ಜೆಸ್ಟ್ ಮಲ್ಟಿಪಲ್ ಯಾವ ಲಾರ್ಜೆಸ್ಟ್ ಯಾವುದಾಗತ್ತಪ್ಪ ಟ್ವೆಂಟಿ ಏಯ್ಟ್ ಆಗುತ್ತೆ ಟ್ವೆಂಟಿ ಏಯ್ಟಿಂದ ಹದಿನಾಲ್ಕು ಡಿವೈಡ್ ಆಗುತ್ತೆ ಏಳು ಡಿವೈಡ್ ಆಗುತ್ತೆ ಹಾಗಾಗಿ ಎಲ್ ಸಿ ಎಮ್ ಏನಾಗುತ್ತೆ ಟ್ವೆಂಟಿ ಏಯ್ಟ್ ಆಗುತ್ತೆ ಸೊ ನೋಡಿರಿ ಎಲ್ ಸಿ ಎಮ್ಮು ಟ್ವೆಂಟಿ ಏಯ್ಟ್ ಆದರೆ ಎ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಫೋರ್ ಸೆವೆನ್ ಮಾಡಿರಿ ಏಳು ಒಂದಲೇ ಏಳು ನಾಲ್ಕಲೆ ಫೋರ್ ಯೂನಿಟ್ಸ್ನ ಮಾಡ್ತಾನೆ ಏನು ಎ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ ನಾಲ್ಕು ಯೂನಿಟ್ ಮಾಡ್ತಾನೆ ಅದೇ ಥರನ ಬಿ ಅನ್ನೋ ವ್ಯಕ್ತಿ ಎಷ್ಟು ಯೂನಿಟ್ಸ್ ಮಾಡ್ತಾನಪ್ಪ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಫೋರ್ಟೀನ್ ಹದಿನಾಲ್ಕು ಒಂದಲೇ ಹದಿನಾಲ್ಕು ಎರಡನೇ ಬಿ ಅನ್ನೋ ವ್ಯಕ್ತಿ ಎರಡು ಯೂನಿಟ್ನ ಮಾಡ್ತಾನೆ ನೆಕ್ಸ್ಟ್ ಸಿ ಅನ್ನೋ ವ್ಯಕ್ತಿ ಎಷ್ಟು ಮಾಡ್ತಾನೆ ನೋಡಿರಿ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಸಿ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಒಂದೇ ಯೂನಿಟ್ ಮಾಡ್ತಾನೆ ಸೊ ಎಷ್ಟು ಯೂನಿಟ್ ಮಾಡ್ತಾನಪ್ಪ ಒಂದೇ ಯೂನಿಟ್ ಮಾಡ್ತಾನೆ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಫೋರ್ ಯೂನಿಟ್ಸ್ ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಟೂ ಯೂನಿಟ್ಸ್ ಮಾಡ್ತಾನೆ ಸಿ ಅನ್ನೋ ವ್ಯಕ್ತಿ ಒಂದು ಯೂನಿಟ್ ಮಾಡ್ತಾನೆ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಕೂಡಿಸ್ದಾಗ ಎಷ್ಟಾಯಿತು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಒಂದು ಏಳು ಸೊ ಎ ಬಿ ಸಿ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಎ ಪ್ಲಸ್ ಬಿ ಪ್ಲಸ್ ಸಿ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಸೆವೆನ್ ಯೂನಿಟ್ಸ್ ಮಾಡ್ತಾರೆ ಟೋಟಲ್ ವರ್ಕ್ ಎಷ್ಟಿದೆ ಟ್ವೆಂಟಿ ಏಯ್ಟ್ ಯೂನಿಟ್ಸ್ ಇದೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಅವರು ಸೆವೆನ್ ಯೂನಿಟ್ಸ್ ಮಾಡ್ತಾರೆ ಸೊ ಡಿವೈಡೆಡ್ ಬೈ ಸೆವೆನ್ ಮಾಡಿರಿ ಏಳು ಒಂದೇ ಏಳು ನಾಲ್ಕಲೆ ಸೊ ಟೋಟಲ್ ಎಷ್ಟು ಡೇ ತೊಗೋತಾರಪ್ಪ ಎ ಬಿ ಸಿ ಒಟ್ಟಿಗೆ ದುಡಿದ್ರೆ ನಾಲ್ಕು ದಿನ ತೊಗೋತಾರೆ ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹದಿನೆಂಟು ಜನರು ಒಂದು ಕೆಲಸವನ್ನು ಹತ್ತು ದಿನಗಳಲ್ಲಿ ಮಾಡುತ್ತಾರೆ ಅದೇ ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸಲು ಎಷ್ಟು ಜನರು ಬೇಕು ಅಂತ ಕೇಳಿದ್ದಾರೆ ಸೊ ಏನಪ್ಪಾ ಅಂದರೆ ಒಂದು ಕೆಲಸನ ಹದಿನೆಂಟು ಜನರು ಹತ್ತು ದಿನದಲ್ಲಿ ಮಾಡ್ತಾರೆ ಅದೇ ಕೆಲಸನ ಆರು ದಿನದಲ್ಲಿ ಮುಗ್ಸೋಕ್ಕೆ ಎಷ್ಟು ಜನರು ಬೇಕು ಅಂತ ಕೇಳಿದ್ದಾರೆ ಸೊ ಈ ಪ್ರಾಬ್ಲಮ್ನ ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂದರೆ ಟೋಟಲ್ ವರ್ಕ್ ತೊಗೊಂಡು ಸಾಲ್ವ್ ಮಾಡ್ತೀವಿ ಸೊ ನೋಡಿರಿ ಟೋಟಲ್ ವರ್ಕ್ ಫಾರ್ಮುಲಾ ಏನಿದೆ ಅಂದರೆ ಟೋಟಲ್ ವರ್ಕ್ ಅಂದರೆ ಸಂಪೂರ್ಣ ಕೆಲಸ ನಂಬರ್ ಆಫ್ ಮೆನ್ಸ್ ಇಂಟು ನಂಬರ್ ಆಫ್ ಡೇಸ್ ಅಂತ ಇರುತ್ತೆ ಅಂದರೆ ಒಟ್ಟು ಜನರು ಮತ್ತು ಒಟ್ಟು ದಿನ ಸೊ ನೋಡ್ರಿ ಈಗ ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಕೇಸಲ್ಲಿ ನೋಡ್ರಿ ಎಷ್ಟು ಜನ ಕೆಲಸ ಮಾಡ್ತಾರೆ ಹದಿನೆಂಟು ಜನ ಕೆಲಸ ಮಾಡ್ತಾರೆ ಎಷ್ಟು ದಿನ ಮಾಡ್ತಾರಪ್ಪ ಹತ್ತು ದಿನಕ್ಕೆ ಮಾಡ್ತಾರೆ ಹಾಗಾದರೆ ಟೋಟಲ್ ವರ್ಕ್ ಏನಾಗುತ್ತೆ ಒನ್ ಏಯ್ಟಿ ಆಗುತ್ತೆ ಅದೇ ಸೆಕೆಂಡ್ ಕೇಸಲ್ಲಿ ಏನಂದರೆ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ಬೇಕಂತಾರೆ ಆರು ದಿನದಲ್ಲಿ ಮುಗಿಸ್ಬೇಕಂತಾರೆ ಸೊ ಇಲ್ಲೇನು ಬೇಕೋ ಎಷ್ಟು ಜನ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಜನನೇನು ಮಾಡ್ತೀನಿ ಅಂದರೆ ಪಿ ಅಂತ ತೊಗೋತೀನಿ ನೋಡ್ರಿ ಆರು ದಿನ ಇನ್ ಟು ಪಿ ಇಸಿಕೊಲ್ಟು ಎಷ್ಟಂದರೆ ಟೋಟಲ್ ಒನ್ ಏಯ್ಟಿ ಇದೆ ಸೊ ಈಕ್ವಲ್ ಟು ಒನ್ ಏಯ್ಟಿ ಸೊ ಪಿ ಈಸಿಕೊಲ್ಟು ಏನಾಗುತ್ತಪ್ಪ ಒನ್ ಏಯ್ಟಿ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಆರು ಒಂದಲೇ ಆರು ಮೂರಲೆ ಮೂವತ್ತು ಸೊ ಎಷ್ಟು ಜನರು ಬೇಕಾಗ್ತಾರೆ ಅಂದರೆ ಒಂದು ಕೆಲಸ ಮುಗಿಸೋಕೆ ಅದೇ ಕೆಲಸ ಮುಗಿಸೋಕ್ಕೆ ಮೂವತ್ತು ಜನರು ಬೇಕಾಗುತ್ತೆ ಸೊ ನಾವ ಮೂವತ್ತು ಜನರು ಬೇಕಾಗ್ತಾರೆ ಸೊ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ ಅಂದರೆ ಟೋಟಲ್ ವರ್ಕ್ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಮಿನ್ಸ್ ಆ ಫಾರ್ಮುಲಾನ ಯೂಸ್ ಮಾಡಿ ಇದನ್ನು ತೊಗೊಂಡಿದ್ವಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐದು ಕೆಲಸಗಾರರಿಗೆ ಹತ್ತು ಹಡಗುಗಳನ್ನು ತಯಾರಿಸಲು ಪ್ರತಿದಿನ ಆರು ಗಂಟೆ ದುಡಿದು ಆರು ದಿನಗಳಲ್ಲಿ ತಯಾರಿಸುತ್ತಾರೆ ಹನ್ನೆರಡು ಜನರು ಪ್ರತಿದಿನ ಎಂಟು ಗಂಟೆ ದುಡಿದರೆ ಹದಿನಾರು ಹಡಗುಗಳನ್ನು ತಯಾರಿಸಲು ಎಷ್ಟು ದಿನ ಬೇಕು ಅಂತ ಕೇಳಿದಾರೆ ಸೊ ನೋಡಿ ಒಂದು ಆರು ಹಡಗನ್ನು ತಯಾರಿಸೋಕ್ಕೆ ಹತ್ತು ಅಡಗಣ ತಯಾರಿಸೋಕ್ಕೆ ಐದು ಜನ ಕೆಲಸಗಾರ ಏನು ಮಾಡ್ತಾರಪ್ಪ ಅಂದರೆ ಪ್ರತಿದಿನ ಆರು ಗಂಟೆ ದುಡ್ದು ಆರು ದಿನದಲ್ಲಿ ಮುಗಿಸ್ತಾರೆ ಹಾಗಾದರೆ ನಮಗೆ ಹದಿನಾರು ಹಡ್ಗಣ ತಯಾರಿಸಲು ಹದಿನೆಂಟು ಜನರು ಪ್ರತಿದಿನ ಎಂಟು ಗಂಟೆ ದುಡ್ದೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಕೂಡ ಯಾವ ಫಾರ್ಮಲ್ಲಿ ಅಪ್ಲೈ ಆಗುತ್ತೆ ಅಂದರೆ ಟೋಟಲ್ ವರ್ಕ್ ಅಪ್ಲೈ ಆಗುತ್ತೆ ಟೋಟಲ್ ವರ್ಕ್ ಸೊ ಇಲ್ಲೇನಾಗತ್ತಪ್ಪ ಅಂದರೆ ಇಲ್ಲಿ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಅವರ್ಸ್ ಇಂಟು ನಂಬರ್ ಆಫ್ ಮೈಂಡ್ಸ್ ಬರುತ್ತೆ ಯಾಕಂದರೆ ಇಲ್ಲಿ ಅವರ್ಸ್ ಕೂಡ ಕೊಟ್ಟಿದರೆ ಹಾಗಾಗಿ ಅವರ್ಸ್ನೂ ತೊಗೋಬೇಕಾಗತ್ತೆ ಸೊ ನೋಡಿರಿ ನಾವೇನು ಮಾಡ್ತೀವಪ್ಪ ಅಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಅವರ್ಸ್ ಇಂಟು ನಂಬರ್ಸ್ ಆಫ್ ಮಂತ್ಸನ್ನ ಕಂಪೇರ್ ಮಾಡ್ತೀವಿ ಫಸ್ಟ್ ಇದರಲ್ಲಿ ನೋಡಿರಿ ಎಷ್ಟು ಟೋಟಲ್ ವರ್ಕ್ ಇದೆ ಇದರಲ್ಲಿ ಅಂದರೆ ಎಷ್ಟು ಹಡ್ಗಗಳನ್ನು ತಯಾರಿಸ್ತಾರಪ್ಪ ಹತ್ತು ಹಡ್ಗಗಳನ್ನು ತಯಾರಿಸ್ತಾರೆ ಸೊ ಫಸ್ಟ್ ಎಷ್ಟು ದಿನ ಅವರು ಆರು ದಿನಗಳನ್ನು ತೊಗೋತಾರೆ ಅದೇ ಥರನಾಗಿ ಎಷ್ಟು ಅವರ್ ದುಡಿತಾರಪ್ಪ ಒಂದು ಗಂಟೆಗೆ ಅವರು ಆರು ಗಂಟೆ ದುಡಿತಾರೆ ಆಮೇಲೆ ಎಷ್ಟು ಜನರು ಅವರು ಐದು ಜನ ಕೆಲಸಗಾರ ಇರ್ತಾರೆ ಇಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಎಷ್ಟು ತಯಾರಿಸ್ಬೇಕು ಅವರು ಹದಿನಾರು ಹಡ್ಗೆಗಳನ್ನು ತಯಾರಿಸ್ಬೇಕು ನೋಡ್ರಿ ಇಲ್ಲ ಹದಿನಾರು ಅಂತ ಇದೆ ಹದಿನಾರು ಹಡ್ಗೆಗಳನ್ನು ತಯಾರಿಸ್ಬೇಕು ಸೊ ಇಲ್ಲಿ ಮೇಲೆ ಟೋಟಲ್ ವರ್ಕ್ ಬರುತ್ತೆ ಡಿವೈಡೆಡ್ ಬೈ ಎಷ್ಟು ದಿನ ಅಂತ ಕಂಡುಹಿಡೀಬೇಕು ನಾವು ಸೊ ಹಾಗಾಗಿ ಡೀನಾ ಡೇಸ್ ಅಂತ ಇಡ್ತೀನಿ ನೆಕ್ಸ್ಟ್ ನೋಡಿರಿ ಎಷ್ಟು ಅವರ್ ದುಡಿತಾರಪ್ಪ ಅವರು ಪ್ರತಿದಿನ ಎಂಟು ಗಂಟೆ ದುಡಿತಾರೆ ಸೊ ಎಷ್ಟು ಜನ ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಸೊ ಈಗ ನೋಡ್ರಿ ನಂಗೆ ಡಿ ಬೇಕು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಫೈ ಡಿವೈಡೆಡ್ ಬೈ ಟೆನ್ ಇಂಟು ಏಟ್ ಇಂಟು ಟ್ವೆಲ್ವ್ ಇಲ್ಲಿ ನೋಡ್ರಿ ಐದೊಂದಲೇ ಐದು ಎರಡಲೇ ಎರಡು ಒಂದ್ಲೆ ಎರಡು ಎಂಟು ಎಂಟೊಂದಲೆ ಎಂಟು ಒಂದ್ಲೆ ನೋಡಿರಿ ಆರು ಒಂದಲೇ ಆರು ಎರಡಲೇ ಎರಡೊಂದಲೆ ಎರಡು ಮೂರಲೇ ಸೊ ಎಷ್ಟು ದಿನ ಬೇಕಾಗುತ್ತಪ್ಪ ಅವ್ರಿಗೆ ಅಂದರೆ ಮೂರು ದಿನ ಬೇಕಾಗುತ್ತೆ ಸೊ ಹದಿನಾರು ಹಡ್ಗಳನ್ನು ತೆಗ್ಸೋಕ್ಕೆ ಸೊ ಪ್ರತಿದಿನ ಎಂಟು ಗಂಟೆ ದುಡಿದ್ರೆ ಅವ್ರಿಗೆ ಎಷ್ಟು ದಿನ ಅಂದರೆ ಮೂರು ದಿನ ಬೇಕಾಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ನೀರಿನ ತೊಟ್ಟಿಯನ್ನು ಏನಲ್ಲಿಯೂ ಇಪ್ಪತ್ತು ನಿಮಿಷಗಳಲ್ಲಿ ತುಂಬಿಸ್ತದೆ ಅದೇ ಥರನಾಗಿ ಬಿ ನಲ್ಲಿಯು ಮೂವತ್ತು ನಿಮಿಷದಲ್ಲಿ ಬರಿದು ಮಾಡುತ್ತೆ ಅಂದರೆ ಖಾಲಿ ಮಾಡ್ತದೆ ಎರಡು ನಲ್ಲಿಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟರೆ ತೊಟ್ಟಿಯು ತುಂಬಲು ಎಷ್ಟು ಸಮಯ ಬೇಕು ಅಂತ ಕೇಳಿದರೆ ಸೊ ನೋಡಿರಿ ಒಂದು ಎ ನಲ್ಲಿ ಅನ್ನೋದು ಏನು ಮಾಡ್ತದಪ್ಪ ಅನ್ನೋ ತೊಟ್ಟಿನ ಇಪ್ಪತ್ತು ನಿಮಿಷದಲ್ಲಿ ತುಂಬಿಸಿದರೆ ಬಿ ನಲ್ಲಿ ಏನು ಮಾಡ್ತದಂದರೆ ಮೂವತ್ತು ನಿಮಿಷದಲ್ಲಿ ಬರಿದು ಮಾಡುತ್ತೆ ಹಾಗಾದರೆ ಎರಡು ನಲ್ಲಿಗಳನ್ನು ಎಟ್ ಎ ಟೈಮ್ ಬಿಟ್ಟರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟು ಫಸ್ಟ್ ಎನಲ್ಲಿ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತಪ್ಪ ತೊಟ್ಟಿ ತಿನ್ನಿಸಲು ಇಪ್ಪತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಅದೇ ಥರನಾಗಿ ಬಿನಲ್ಲಿ ಬರಿದು ಮಾಡಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮೈನಸ್ ಅಂತ ಬರ್ಕೋತೀನಿ ಮೈನಸ್ ಮೂವತ್ತು ನಿಮಿಷ ಯಾಕಂದರೆ ಅದು ಬರಿದು ಮಾಡುತ್ತೆ ಸೊಡ್ರಿ ಅಗೇನ್ ನಮ್ಗೆ ಏನು ಬಂದರೆ ತೊಟ್ಟಿ ಕೆಪಾಸಿಟಿ ಗೊತ್ತಿಲ್ಲ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಲಸಹ ತೆಗಿತೀವಿ ಯಾವುದು ಇಪ್ಪತ್ತು ಮತ್ತು ಮೂವತ್ತರದು ಲಸ ತೆಗಿತೀವಿ ಸೊ ಇಪ್ಪತ್ತು ಮತ್ತು ಮೂವತ್ತರದ್ದು ಲಸ ಏನಾಗುತ್ತೆ ನೋಡ್ರಿ ಐದು ನಾಲ್ಕಲೇ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಐದು ಅರ್ಲೆ ಸೊ ನೋಡ್ರಿ ಅಗೇನ್ ಐದು ಕಾಮನ್ ಇದೆ ಕಾಮನ್ ತೊಗೋತೀನಿ ನೆಕ್ಸ್ಟ್ ನೋಡಿರಿ ಎರಡು ಎರಡೇ ಎರಡು ಮೂರಲೆ ಏನು ಬರುತ್ತಪ್ಪ ಅಂದರೆ ಎರಡು ಕಾಮನ್ ಬರುತ್ತೆ ಎರಡು ತೊಗೊಂಡಿದ್ದೀನಿ ನೆಕ್ಸ್ಟ್ ಏನು ಉಳಿತು ಟೂ ಇಂಟು ತ್ರೀ ಸೊ ಟೋಟಲ್ ಕೆಪಾಸಿಟಿ ಎಷ್ಟಾಗುತ್ತೆ ಅಂದರೆ ಐದರಳೆ ಹತ್ತು ಹತ್ತೆರಳೆ ಇಪ್ಪತ್ತು ಇಪ್ಪತ್ತ್ಮೂರಲೆ ಅರುವತ್ತು ಟೋಟಲ್ ತೊಟ್ಟಿ ಕೆಪಾಸಿಟಿ ಎಷ್ಟಿದೆ ಅಂದರೆ ಅರವತ್ತು ಲೀಟ್ರ್ ಇದೆ ಸೊ ಟೋಟಲ್ ತೊಟ್ಟಿ ಕೆಪಾಸಿಟಿ ಬಂದುಬಿಟ್ಟು ಅರವತ್ತು ಲೀಟ್ರ್ ಇದೆ ಸೊ ಎ ನಲ್ಲಿ ಅದು ಇಪ್ಪತ್ತು ನಿಮಿಷಕ್ಕೆ ತುಂಬುತ್ತಂದ್ರೆ ಪ್ರತಿ ನಿಮಿಷ ಎಷ್ಟು ಲೀಟ್ರ್ ನೀರು ತುಂಬಿಸುತ್ತಪ್ಪ ಅದು ಸಿಕ್ಸ್ಟಿ ಲೀಟ್ರ್ ಡಿವೈಡೆಡ್ ಬೈ ತರ್ಟಿ ಮಿನಿಟ್ಸ್ ಮಾಡಿರಿ ಟ್ವೆಂಟಿ ಮಿನಿಟ್ಸ್ ಮಾಡಿರಿ ಇಪ್ಪತ್ತೊಂದಲೇ ಇಪ್ಪತ್ತ್ಮೂರಲೆ ಪ್ರತಿ ನಿಮಿಷಕ್ಕೆ ಅದು ಮೂರು ಲೀಟ್ರ್ ನೀರನ್ನ ತುಂಬಿಸುತ್ತೆ ಅದೇ ಥರನಾಗಿ ಬಿ ಅನ್ನೋ ತಟ್ಟಿ ಪ್ರತಿ ನಿಮಿಷಕ್ಕೆ ಎಷ್ಟು ನೀರು ಖಾಲಿ ಮಾಡುತ್ತೆ ಸಿಕ್ಸ್ಟಿ ಡಿವೈಡೆಡ್ ಬೈ ತರ್ಟಿ ಮಾಡಿರಿ ಮೂವತ್ತೊಂದಲೇ ಮೂವತ್ತೆರಡಲೇ ಸೊ ಎರಡು ಲೀಟ್ರ್ ಪ್ರತಿ ನಿಮಿಷಕ್ಕೆ ಖಾಲಿ ಮಾಡುತ್ತೆ ನೋಡಿರಿ ಟೋಟಲ್ ಪ್ರತಿ ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬುತ್ತೆ ಮೂರು ಲೀಟ್ರ್ ನೀರು ತುಂಬುತ್ತೆ ಎರಡು ಲೀಟ್ರ್ ಕಮ್ಮಿ ಆಗುತ್ತೆ ಹಾಗಂದ್ರೆ ಪ್ರತಿ ನಿಮಿಷಕ್ಕೆ ಎಷ್ಟು ನೀರು ಎಷ್ಟು ಲೀಟ್ರ್ ನೀರು ತುಂಬುತ್ತೆ ಕೇವಲ ಒಂದೇ ಲೀಟ್ರ್ ನೀರು ತುಂಬುತ್ತೆ ಸೊ ಟೋಟಲ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಪ್ಪ ನಮ್ಮದು ಅರವತ್ತು ಲೀಟ್ರ್ ಇದೆ ಪ್ರತಿ ನಿಮಿಷಕ್ಕೆ ಅದು ಒಂದು ಲೀಟ್ರ್ ತುಂಬಿಕೊಂಡ್ರೆ ಅರವತ್ತು ಲೀಟ್ರ್ ತುಂಬಿಸೋಕ್ಕೆ ಎಷ್ಟು ನಿಮಿಷ ಬೇಕು ಅರವತ್ತು ನಿಮಿಷ ಬೇಕಾಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೋಡಿರಿ ಇಲ್ಲಿ ನಲ್ಲಿ ಮತ್ತು ತೊಟ್ಟಿಗಳು ಮತ್ತು ಕೆಲಸ ಮತ್ತು ಸಮಯ ಸೇಮ್ ಇರ್ತದೆ ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ತೊಟ್ಟಿ ತುಂಬಿಸೋದಕ್ಕೆ ಕೇಳಿರ್ತಾರೆ ಇಲ್ಲಿ ಕೆಲಸ ಹೇಳಿರ್ತಾರೆ ಸೊ ನೀವು ಕಂಪ್ಯಾರಿಸನ್ ಮಾಡಿ ಕಲಿತ್ಬಿಟ್ರೆ ಎರಡು ಟಾಪಿಕ್ ಆಲ್ಮೋಸ್ಟ್ ಸೇಮ್ ಇದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಒಂದು ಒಂದನ್ನು ಮೂವತ್ತು ದಿನಗಳಲ್ಲಿ ಮಾಡಬಲ್ಲರು ಸೊ ಎ ಮತ್ತು ಬಿ ಇಬ್ಬರು ಕೂಡ ಒಂದು ಕೆಲಸನೇನು ಮಾಡ್ತಾರಪ್ಪ ಅಂದರೆ ಮೂವತ್ತು ದಿನದಲ್ಲಿ ಮಾಡ್ತಾರೆ ಇಬ್ಬರು ಒಟ್ಟಿಗೆ ಇಪ್ಪತ್ತು ದಿನ ಕೆಲಸ ಮಾಡಿದ ನಂತರ ಬಿ ಯು ಕೆಲಸದಿಂದ ನಿರ್ಗಮಿಸಿದನು ಸೊ ಇಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಇಪ್ಪತ್ತು ದಿನ ಆ ಕೆಲಸ ಮಾಡ್ತಾರೆ ಆಮೇಲೆ ಏನಾಗುತ್ತೆ ಅಂದರೆ ಬಿ ಅಣ್ಣವನ್ನು ಕೆಲಸದಿಂದ ಬಿಡ್ತಾನೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಉಳಿದ ಕೆಲಸ ಎ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಮಾಡಿದನು ಹಾಗಾದರೆ ಎ ಒಬ್ಬನೇ ಇಡೀ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಸೊ ಏನೇನು ರಿಮೈನಿಂಗ್ ವರ್ಕ್ ಇರುತ್ತಲ್ಲ ಅದನ್ನು ಎ ಒಬ್ಬನೇ ಏನು ಮಾಡ್ತಾನಪ್ಪ ಅಂದರೆ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಹಾಗಾದರೆ ಸಂಪೂರ್ಣ ಕೆಲಸವನ್ನು ಎ ಒಬ್ಬನೇ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೋತಾನೆ ಅಂತ ಕೇಳ್ತಾರೆ ಸೊ ನೋಡಿರಿ ಫಸ್ಟ್ ಏನಿದೆ ಅಂದರೆ ಎ ಮತ್ತು ಬಿ ಸೇರಿಕೊಂಡು ಒಂದು ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂದರೆ ಮೂವತ್ತು ದಿನದಲ್ಲಿ ಮಾಡ್ತಾರೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಅವರು ಇಪ್ಪತ್ತು ದಿನದವರೆಗೆ ಎ ಮತ್ತು ಬಿ ಕೂಡಿ ಕೆಲಸ ಮಾಡ್ತಾರೆ ಎಲ್ಲಿವರೆಗೂ ಇಪ್ಪತ್ತು ದಿನದವರೆಗೆ ಆಮೇಲೆ ರಿಮೈನಿಂಗ್ ವರ್ಕ್ ಇರುತ್ತಲ್ಲ ಅದನ್ನು ಎ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಸೊ ನೋಡಿರಿ ಜಸ್ಟ್ ಅಬ್ಸರ್ವ್ ಮಾಡಿರಿ ಎ ಮತ್ತು ಬಿ ಒಂದು ಕೆಲಸ ಮೂವತ್ತು ದಿನದಲ್ಲಿ ಮಾಡ್ತಾರೆ ಇಬ್ಬರು ಕೂಡಿ ಇಪ್ಪತ್ತು ದಿನ ಮಾಡಿದ್ರಂದರೆ ಒಂದು ಕೆಲಸ ಸಂಪೂರ್ಣವಾಗಿ ಮೂವತ್ತು ದಿನದಲ್ಲಿ ಮುಗಿಬೇಕಂದ್ರೆ ಮೂರು ಪಾರ್ಟ್ಸ್ ಮಾಡಿರಿ ಇಬ್ಬರು ಕೂಡಿ ಇಪ್ಪತ್ತು ದಿನದಲ್ಲಿ ಮಾಡಿದ್ರಂದರೆ ಎರಡು ಪಾರ್ಟ್ಸ್ ಹೋಗುತ್ತೆ ಇನ್ನು ಉಳಿದಿದ್ದು ಎಷ್ಟು ಉಳಿಯತ್ತಪ್ಪ ಒನ್ ತರ್ಡ್ ಪಾರ್ಟ್ ಉಳಿಯತ್ತೆ ಏ ಒಬ್ಬನೇ ಒನ್ ತರ್ಡ್ ಪಾರ್ಟ್ನ ಎಷ್ಟು ದಿನದಲ್ಲಿ ಮಾಡ್ತಾನೆ ಒನ್ ತರ್ಡ್ ಕೆಲಸನ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಹಾಗಾದರೆ ಸಂಪೂರ್ಣ ಕೆಲಸ ಮಾಡಕ್ಕೆ ಅವನಿಗೆ ಎಷ್ಟು ದಿನ ಬೇಕು ಸೊ ನೋಡ್ರಿ ಸಂಪೂರ್ಣ ಕೆಲಸ ಮಾಡೋಕ್ಕೆ ಈ ತ್ರೀ ಆ ಕಡೆ ಹೋಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಸಂಪೂರ್ಣ ಕೆಲಸ ಮಾಡೋಕೆ ಅವ್ನಿಗೆ ಎಷ್ಟು ದಿನ ಬೇಕಾಗತ್ತಪ್ಪ ಅಂದರೆ ಅರುವತ್ತು ದಿನಗಳು ಬೇಕಾಗುತ್ತೆ ಸೊ ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ ಸಿಕ್ಸ್ಟಿ ಡೇಸ್ ಆಗುತ್ತೆ ಸೊ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ನೋಡಿರಿ ತುಂಬ ಸಿಂಪಲ್ ಇದೆ ಮೂವತ್ತು ದಿನ ಮಾಡ್ತಾರೆ ಆಮೇಲೆ ಎ ಮತ್ತು ಬಿ ಇಬ್ಬರು ಇಪ್ಪತ್ತು ದಿನ ಮಾಡ್ತಾರೆ ಸೊ ಮೂವತ್ತು ದಿನದಲ್ಲಿ ನೀವು ಇಪ್ಪತ್ತು ದಿನ ಕಳೆದ್ರೆ ಹತ್ತು ದಿನ ಉಳಿಯುತ್ತೆ ಸೊ ಮೂವತ್ತು ದಿನನೇ ನೀವು ಸಂಪೂರ್ಣ ಕೆಲಸ ತೊಗೊಂಡ್ರೆ ಇಪ್ಪತ್ತು ದಿನ ಏನಾಗುತ್ತಪ್ಪ ಟೂ ಬೈ ತ್ರೀ ಅಂದರೆ ಟೂ ಥರ್ಡ್ ಪಾರ್ಟ್ ಹೂ ಹೋಗ್ಬಿಡುತ್ತೆ ಇನ್ನು ಉಳಿದಿದೆ ಎಷ್ಟು ಪಾರ್ಟು ಒನ್ ಥರ್ಡ್ ಪಾರ್ಟ್ ಉಳಿತು ಒನ್ ಥರ್ಡ್ ಪಾರ್ಟ್ನ ಅವ್ರು ಮಾಡೋಕ್ಕೆ ಇಪ್ಪತ್ತು ದಿನ ಟೈಮ್ ತೊಗೊಂಡ್ರೆ ಸಂಪೂರ್ಣ ಕೆಲಸ ತೊಗೊ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾನೆ ಅರುವತ್ತು ದಿನಗಳನ್ನ ತೆಗೆದುಕೊಳ್ತಾನೆ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು